ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಅದಕ್ಕೆ ಒಂದು ಉದಾಹರಣೆ ಎಂಬಂತೆ ಕೆನರಾ ಬ್ಯಾಂಕ್ ಕಸ್ಟಮರ್ ಕೇರ್ ನಿಂದ ಕರೆ ಮಾಡ್ತಾ ಇದೀವಿ, ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿದೆ, ಅದನ್ನ ನಮ್ಗೆ ತಿಳಿಸಿ ಅಂತ ಹೇಳಿ 1 ಲಕ್ಷ ರೂಪಾಯಿಯನ್ನ ವಂಚನೆ ಮಾಡಲಾಗಿದೆ. ಊರಗಡೂರಿನ ನಾಗರಾಜ್ ಎಂಬುವರೇ ಈ ಒಂದು ಪ್ರಕರಣಕ್ಕೆ ಮೋಸ ಹೋದವರು. ಕೈವೈಸಿ ಬ್ಲಾಕ್ ಆಗಿದೆ, ರಿನೀವಲ್ಗೆ OTP ಬೇಕು ಅಂತ ಹೇಳಿ ಕ್ಷಣಾರ್ಧದಲ್ಲೇ 1 ಲಕ್ಷ ರೂಪಾಯಿಯನ್ನ ಲಪಟಾಯಿಸಿದ್ದಾರೆ. ಈ ಕುರಿತಾಗಿ ಸೈಬರ್ ಕಳ್ಳರು ವಂಚನೆ ಮಾಡಿದ್ದಾರೆ ಅಂತ ಹೇಳಿ CEN ಠಾಣೆಗೆ ದೂರನ್ನ ನೀಡಲಾಗಿದೆ. ಬ್ಯಾಂಕಿನವರು ಎಷ್ಟೇ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿದ್ರೂ ಕೂಡ ನಮ್ಮಿಂದ ನಿಮಗೆ ಯಾವುದೇ ರೀತಿಯಾದಂತಹ ಕರೆಗಳು ಬರೋದಿಲ್ಲ. ಈ ರೀತಿಯಾಗಿ ನೀವು ಯಾರಿಗೂ ಕೂಡ OTPಯನ್ನ ಹೇಳಬೇಡಿ ಅಥವಾ ನಿಮ್ಮ ಯಾವುದೇ ವಿಚಾರವನ್ನ ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಳ್ಬೇಡಿ ಅಂತ ಹೇಳಿದ್ರು ಕೂಡ ಜನರು ದಿನದಿಂದ ದಿನಕ್ಕೆ ಹೆಚ್ಚಾಗಿನೇ ಮೋಸ ಹೋಗ್ತಾ ಇದ್ದಾರೆ. ನಾವು ಆ ಬ್ಯಾಂಕ್ ನಿಂದ ಕರೆ ಮಾಡಿದೀವಿ, ಈ ಬ್ಯಾಂಕ್ ನಿಂದ ಕರೆ ಮಾಡಿದೀವಿ ಅಂತ ಸಾಕಷ್ಟು ಫೋನ್ ಕಾಲ್ಗಳನ್ನ ಬರೋದನ್ನ ನಾವು ನೋಡಿರ್ಬೋದು. ಆದ್ರೆ ಅದಕ್ಕೆಲ್ಲ ನಾವು ಏನಾದರೂ ಮಣೆ ಹಾಕ್ಬಿಟ್ಟು ನಾವು OTP ಹೇಳಿದ್ವೋ ಅಥವಾ ನಮ್ಮ ಯಾವುದಾದ್ರೂ ಒಂದು ಮಾಹಿತಿಯನ್ನ ಅವ್ರ ಜೊತೆ ಶೇರ್ ಮಾಡ್ಕೊಂಡ್ವಿ ಅಂದ್ರೆ ಇಂಥ ಪ್ರಕರಣಗಳು ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇಲ್ಲಿ 1 ಲಕ್ಷ ರೂಪಾಯಿ ಅದು ಏನು ಕಡಿಮೆ ಹಣ ಅಲ್ಲ, 1 ಲಕ್ಷ ರೂಪಾಯಿಯನ್ನ ವಂಚನೆ ಮಾಡಲಾಗಿದೆ. ಈ ಒಂದು ಪ್ರಕರಣ ನಡೆದಿರೋದು ಊರಗಡೂರಿನ ನಾಗರಾಜ್ ಎನ್ನುವವರ ಒಂದು ವಿಚಾರದಲ್ಲಿ.